ಅದಕ್ಕೆ ಸ್ವಲ್ಪ ನೀರು ಕುಡಿ. ನೀರ್ ಸ್ವಲ್ಪ ಮುಖದ ಮೇಲೆ ಚಾಚ. ಅದೆಲ್ಲ ಮಾಡಾಯ್ತಪ್ಪ, ಏನ್ ಮಾಡಿದ್ರು ಎಚ್ಚರ ಆಗ್ತಿಲ್ಲ. ಡಾಕ್ಟರ್ ಫೋನ್ ಮಾಡಿಪ್ಪ. ಅಕ್ಕೆ 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 ಸ್ವಲ್ಪ ಎಚ್ಚರ ಮಾಡ್ಕೊಳ್ಳಿ ಇಲ್ನೋಡಿ. ಹಲೋ ಡಾಕ್ಟರ್ ಅಣ್ಣಾ ಅವರ ಸರ್, ನಾನು ನಂಜುಂಡ್ರ ಮಾತಾಡೋದು. ಸರ್ ತಾವು ಅರ್ಜೆಂಟ್ ಆಗಿ ಮನೆಗೆ ಬರ್ಬೇಕು ಸರ್, ನನ್ನ ಸೊಸೆ ಜ್ಞಾನದ ಬಿದ್ದ್ಬಿಟ್ಟಿದ್ದಾಳೆ ಸರ್. ಅರ್ಧ ಗಂಟೆ ಆಗುತ್ತಾ ಸರ್? ಸ್ವಲ್ಪ ಬೇಗ ಬನ್ನಿ ಸರ್ ಪ್ಲೀಸ್. ಓಕೆ ರೈಟ್ ಸರ್, ಇನ್ನೊಂದು ಹಾಫ್ ಅನ್ ಅವರಲ್ಲಿ ಬರ್ತಾನೆ. ತುಂಬ ಏನಪ್ಪ ನೀವೆಷ್ಟು ಕಟಕರಾಗ್ಬಿಟ್ರ, ಹೆತ್ತು ಮಕ್ಕಳಿಗೆ ಒಂದಿನ ಕೈ ಮಾಡ್ದವರಲ್ಲ, ಸೊಸೆಗೆ ಬರೇ ಬರೋ ಹಾಗೆ ಹೊಡ್ತಿರಲ್ಲ. ನನ್ನ ಬಗ್ಗೆ ನನಗೆ ನಾಚಿಕೆ ಆಗ್ತಾ ಇದೆ, ಆದ್ರೆ ಅವಳು ನನ್ನನ್ನು ಕೆರಳಿಸುವಂತ ಮಾತಾಡ್ಬಿಟ್ಟು. ಅಕ್ಕೇನ ಏನ್ ಹೇಳಿದ್ರಪ್ಪ ಅವಳು? ಏನ್ ಅಂದ್ಲು ಹೇಳಿಪ್ಪ, ಕಪಾಳಕ್ಕೆ ಹೊಡೆಯೋ ಅಂತ ಮಾತು ಅಕ್ಕೆ ಏನ್ ಹೇಳಿದ್ರು? ಈ ಮನೆ ಹೊಡಿತೀನಿ, ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೇನ ಸಾಧ್ಯನೇ ಇಲ್ಲ ಅಂತ ಶ್ರೀಮಂತ ಮನೆಯಿಂದ ಬಂದವರು ನಮ್ಮ ಮನೆಗೆ ಬಂದಾಗ್ಲೇ ಮನೇನ ಹೊಡಿಬಹುದಾಗಿತ್ತು. ಆಗ್ಲೇ ಹಾಗೆ ಹೇಳ್ದವರು ಈಗ ಹಾಗೆ ಹೇಳ್ತಾರ? ಅವ್ರು ಹಾಗೆ ಹೇಳಕ್ಕೆ ನೀವೇನ್ ಹೇಳಿದ್ರಿಪ್ಪ? ಹೇಳಿಪ್ಪ ಏನ್ ಹೇಳಿದ್ರಿ? ಹೀಗಾಗಿದೆ ಅಂತ ನಮ್ಮ ಮಾವನ್ ಗೊತ್ತಾದ್ರೆ ಅವ್ರು ಸುಮ್ಮನಿರ್ತಾರ? ಮಕ್ಕಳು ಅಂದ್ರೆ ಪ್ರಾಣ ಅವ್ರಿಗೆ. ಇವಾಗ ನಮ್ಮ ಮಾವನ್ ಸಿಟ್ಟು ಗೊತ್ತಿಲ್ಲಪ್ಪ, ಎದುರಿಗಿರೋರ್ನ ಸುಟ್ಟು ಹಾಕ್ಬಿಡ್ತಾರೆ. ಹೋಗ್ಲಿ, ಪ್ರೀತೋಗ್ ಏನಂತ ಉತ್ತರ ಹೇಳ್ತೀರ? ನಿನ್ ಹೆಂಡತಿ ಕಪಾಳಕ್ಕೆ ಹೊಡೆದೆ ಅಂತಾನ? ತಪ್ಪು ಮಾಡ್ಬಿಟ್ರಿಪ್ಪ. ಈಗ ಅದಕ್ಕೇನ್ ದೂಷಿಸ್ತಿದ್ದೀರ? ನೀವೇನ್ ಹೇಳಿದ್ರಿ ಹೇಳಿ ಹೇಳಿಪ್ಪ. ನೀನ್ ಅಳಿಯಂತ್ರಿಂದ ದೂರ ಇರೋದು ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ. ಅವರು ಅಲ್ಲಿ ಕೊರಗ್ತಾ ಇದ್ದಾರೆ, ಇದನ್ನೆಲ್ಲ ಸರಿ ಮಾಡೋಣ ಅಂತಾನೆ. ಸರಿ ಮಾಡೋದು ಅಂದ್ರೆ ನಾನ್ ವಾಪಸ್ ಹೋಗೋದು, ಅದನ್ನೇ ತಾನೇ ಅದಕ್ಕೆ ಹೇಳಿದ್ದು. ಅದಕ್ಕೆ ತಾನ್ ಮನೆ ಬಿಟ್ಟು ಹೋಗ್ತೀನಿ, ಮನೆ ಒಡಿತೀನಿ ಅಂತ ಯಾಕೆ ಹೇಳ್ತಾರೆ? ಅದನ್ನೇ ನಾನು ರಿವರ್ಸ್ ಮಾಡೋಣ ಅನ್ಕೊಂಡೆ. ಅಂದ್ರೆ ಅಡಿಯಂತ್ರ ಜೊತೆ ಇರೋದಕ್ಕೆ ನೀನ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ಅವರೇ ಇಲ್ಲಿ ಬಂದಿರ್ಲಿ ಅಂತ ಹೇಳ್ದೆ. ಹಾಗಂತ ಯಾರು ಕೇಳಿದ್ರಿ? ಅದಕ್ಕೀಗ ಅಳಿಯಂದ್ರೆ ಫೋನ್ ಮಾಡಿದ್ದೆ. ನೀವು ನಮ್ಮ ಮನೆಗೆ ಬನ್ನಿ, ಇಲ್ಲ ಅಂತಂದ್ರೆ ಬೇರೆ ಮನೆ ಮಾಡಿ ಅಂತ. ನಿನಗೆಂದು
ನಿನ್ನ ಈ ಚೀಪ್ ಗಿಮಿಕ್ಗಳಿಗೆಲ್ಲ ಕರ್ಗೋನಲ್ಲ. ನಾ ಗೊತ್ತು ಏನು? ಯು ಬೆಟರ್ ನೋ ಗೆಟ್ ಲಾಸ್ಟ್. ಎಲ್ಲೂ ಹೋಗಲ್ಲ ನಾನು, ಇಲ್ಲೇ ಇರ್ತೀನಿ. ಇನ್ನೂ ಎರಡೇ ದಿನ, ಜಸ್ಟ್ 2 ಡೇಸ್. ಅಪ್ಪ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗಿದೋಯ್ತು. ಗೊತ್ತು ಎರಡೇ ದಿನ ಇರೋದು ಅಂತ, ನೋಡೋಣ. ಆದ್ರೆ ಅಷ್ಟಲ್ಲೇ ಮಾಡಬೇಕಾದಂತ ಕೆಲ್ಸಗಳು ತುಂಬಾ ಇದೆ. ಏನ್ ಕೆಲಸ ಮಾಡ್ತೀಯ? ಹ್ಯಾಗ್ ಮನೆ ಹಾಳ್ ಮಾಡೋದು ಅಂತಾನ? ಮನೆ ಹಾಳ್ ಮಾಡೋದ? ಮನೆ ಹಾಳ್ ಮಾಡಿದ್ದು ನೀನು, ಅದನ್ನ ಸರಿಪಡಿಸ್ಬೇಕಾದನು ನೀನೇ ಆಗ್ಲಿ ಅನ್ನೋದೇ ನನ್ನ ಆಸೆ. ವಾವ್, ನೋಬಲ್ ಥಾಟ್. ಥ್ಯಾಂಕ್ಸ್. ನಡಿ ನನ್ನ ಜೊತೆಗೆ. ಎಲ್ಲಿಗೆ? ಸಾವಿತ್ರಿ ಅಕ್ಕ ಮನೆಗೆ, ಅವ್ರನ್ನ ವಾಪಸ್ ಕರ್ಕೊಂಬರೋದಕ್ಕೆ. ಅಲ್ಲಿಗೆ ನಾನ್ಯಾಕೆ ಬರಬೇಕು? ನೀನೇ ಹೋಗು. ಗೊತ್ತು ನನಗೆ, ಮುಖ ಇಲ್ಲ ನಿನಗೆ ನಿಮ್ಮ ಅತ್ತಿಗೆಗೆ ಮುಖ ತೋರಿಸೋದಕ್ಕೆ. ನೀನ್ ಮಾಡಿದ್ದು ತಪ್ಪು ಅಂತ ನಿನಗೆ ಅನಿಸ್ತಿಲ್ವಾ? ನಿನ್ ಮನಸ್ಸಾಕ್ಷನ್ ಕೇಳ್ಕೊ. ಪ್ರತು, ಒಪ್ಕೋ. ಒಂದು ಸಲ ನಿನ್ ಈಗೋ ಬಿಟ್ಟು ನಿಮ್ಮ ಅದಕ್ಕೆ ನಾ ಸಾರಿ ಅಂತ ಕೇಳ್ಕೋ. ಆಗ ಸಾವಿತ್ರಿ ಅಕ್ಕ ಮನೆಗೆ ವಾಪಸ್ ಬರ್ತಾರೆ. ನಿನ್ನಿಂದ ನಿಮ್ಮ ಅಣ್ಣನ ಸಂಸಾರ ಮುರಿದು ಹೋಗಿದೆ, ಅದನ್ನ ಮತ್ತೆ ಒಂದು ಮಾಡಿದಾಗ ಆಗುತ್ತೆ, ಮತ್ತೆ ಈ ಮನೆ ಒಂದಾಗತ್ತೆ. ನಾನೇನೋ ಇನ್ ಎರಡು ದಿನಕ್ಕೆ ಮನೆಯಿಂದ ಹೋಗೋಳು, ಆದ್ರೆ ಲೈಫ್ ಲಾಂಗ್ ಇರೋನು ನೀನೊಬ್ನೇ ಕಣೋ. ಯಾರು? ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಹೋಗಿ ಆಚೆ. ಸಾವಿತ್ರಿ ಅಕ್ಕನ ಕರ್ಕೊಂಡು ಹೋಗಿ ಬಂದ್ವಿ. ಅಕ್ಕ ಗಿಕ್ಕ ಅಂತ ಅಂದ್ರೆ ಸಿಗದು ತೋಳ್ನ ಕಟ್ಬಿಡ್ತೀನಿ. ಮತ್ತೇನೇ ಆದ್ರೂ ಸಾವಿತ್ರಿ ಅಕ್ಕನ ಕರ್ಕೊಂಡು ಹೋಗೋದೆ. ಹೌದಾ? ಹೋಗಿ. ಅದ್ ಹೇಗೆ ಹೋಗ್ತೀರ ಒಳಗಡೆ ಹೋಗಿ? ಇಬ್ರು ಜೀವಂತವಾಗಿ ಹೊರಗಡೆ ಹೋಗೋದಿಲ್ಲ. ಮಾವ ಸಿಟ್ಟು ಬಂದ್ಬಿಡ್ತಾ ನಿನ್ಗೆ? ಇಟ್ಕೊಂಡು ಅವ್ಳು ನಂದಿದ್ದಕ್ಕೆ ಇಷ್ಟೊಂದು ಸಿಟ್ಟು ಬಂದ್ಬಿಡ್ತಲ್ಲ ಅವತ್ತಿನ ದಿವಸ ನಿಮ್ಮ ಅಣ್ಣನ ಹೆಂಡತಿ ನಿಮ್ಮ ಅತ್ತಿಯನ್ನ ಬಾಯಿಗೆ ಬಂದಾಗೆಲ್ಲ ಅಂದಿಯಲ್ಲ, ಅವತ್ ಮೈನಲ್ಲಿ ಪ್ರಜ್ಞೆ ಇರ್ಲಿಲ್ವಾ? ಮಾವ ನನ್ನ ಅಂಕಲ್, ನೀವ್ ಏನ್ ಬೇಕಾದ್ರೂ ಅನ್ನಿ, ಅದಕ್ಕೆ ನಾವು ತಯಾರಾಗಿ ಬಂದಿದ್ದೀವಿ. ಒಟ್ನಲ್ಲಿ ಇವತ್ತು ಸಾವಿತ್ರಿ ಅಕ್ಕನ ನಮ್ ಜೊತೆ ಕರ್ಕೊಂಡು ಹೋಗೋದಷ್ಟೇ. ನನ್ನ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ನೀನ್ ಯಾವಳೆ? ಆ ಮನೆ ನಿನ್ಗೇನು ಸ್ಥಾನ ಇದೆ? ನಿಮ್ಮ ಮಗಳಿಗೆ ಯಾವ ಸ್ಥಾನ ಇದೆಯೋ ಅದೇ. ಓಹೋ, ನನ್ನ ಮಗಳ ಸ್ಥಾನಕ್ಕೆ ಬಂದ್ಬಿಟ್ಟಿಯ ನೀನು? ಅದಕ್ಕೇನ ನೀವಿಬ್ರು ಸೇರಿ ಅವಳನ್ನ ಕೊಲೆ ಮಾಡಿದ್ದು? ಅಂಕಲ್, ನಾನು ಹೇಳಿದ್ದು ಸಾವಿತ್ರಿ ಅಕ್ಕನ ಬಗ್ಗೆ. ಅವ್ರ ಹಾಗೆ ನಾನು ಆ ಮನೆ ಸೊಸೆ ಅಂತ. ಮುಚ್ಚು ಬಾಯಿ, ಸಾಕು, ಜಾಸ್ತಿ ಮಾತಾಡ್ಬೇಡ. ಆ ಮನೆ ಸೊಸೆ ಆಗಿದ್ದವಳು, ಇಬ್ಬರು ಹೆಂಡತಿ ಆಗಿದ್ದವಳು, ನನ್ನ ಮಗಳು ಮಾತ್ರ, ಬೇರೆ ಯಾರು ಅಲ್ಲ. ಮಾವ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡಿ, ನಿಮ್ಗೆ ಗೊತ್ತು ವಿನೂತನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ. ನಿನ್ನ ಕಳ್ಳ ಸಂಬಂಧನ ಮುಚ್ಚಿಟ್ಟು ನನ್ನ ಮಗಳಿಗೆ ಮಂಕಬಹುದು ಹೆಚ್ಚೆ. ಇವಾಗ ಇವಳನ್ನು ಕರ್ಕೊಂಡು ನಮ್ಮನೆ ಬಾಗ್ಲಿಗೆ ಬಂದಿದ್ಯಾ? ಗೊತ್ತು, ನನಗೆ ಗೊತ್ತು, ನೀವಿಬ್ರು ಸೇರಿ ನನ್ನ ಮಗಳು ನಾವು ಇವತ್ತು ಕೊಲೆ ಮಾಡಿದ್ದೀರ. ಮಾವ ಪ್ಲೀಸ್. ಹೌದು ಹೌದು, ಜೊತೆ ಸಂಬಂಧ ಇಟ್ಕೊಂಡಿರೋದು ನನ್ನ ಮಗಳಿಗೆ ಗೊತ್ತಾಗಿ ನೀನೇ ಅವಳನ್ನು ಕೊಲೆ ಮಾಡಿರೋದು. ಇವಳು ಶಾಮಿಲ್ ಆಗ್ತಾಳೆ ಅನ್ಸುತ್ತೆ. ನೀವಿಬ್ರು ಸೇರಿ ನನ್ನ ಮಗಳನ್ನ ಕೊಲೆ ಮಾಡಿದ್ದೀರಾ.
ರಾಕ್ಷಸರು ನೀವು. ಅಲ್ಲ, ಇಟ್ಕೊಂಡವಳಿಗೋಸ್ಕರ ಕಟ್ಕೊಂಡವಳನ್ನ ಕೊಲೆ ಮಾಡಿದೆಯಲ್ಲ, ನೀನು ಒಬ್ಬ ಮನುಷ್ಯ, ರಾಕ್ಷಸ ನೀನು. ಅಂಕಲ್ ಪ್ಲೀಸ್, ನಿಮ್ಮ ಮಗಳಿಗೆ ಅವಮಾನ ಮಾಡಿದ್ರು ಅಂತ ಕರ್ಕೊಂಡು ಬಂದವರು ಬೇರೆ ಹೆಣ್ಮಕ್ಳಿಗೆ ಆ ಮಾತುಗಳನ್ನ ಆಡಿ ಅವಮಾನ ಮಾಡಬೇಡಿ. ಮುಚ್ಚೆ ಬಾಯಿ ಸಾಕು. ಯಾವ ಮಾನ ಇದೆ ಅಂತ ನಿನ್ಗೆ ಅವಮಾನ ಪಡಬೇಕು? ಮದುವೆಗೆ ಮುಂಚೆನೆ ಮಗುವನ್ನು ಹೆತ್ಕೊಂಡವಳು ನೀನು, ನೀನು ಕರ್ತೀನ ಸರ್. ಯಾಕೆ ಹೀಗೆ ಕೂಗಾಡ್ತೀರಾ? ಪೇಷಂಟ್ಗೆ ಡಿಸ್ಟರ್ಬ್ ಆಗಲ್ವಲ್ಲ ಡಾಕ್ಟರ್. ಪೇಷಂಟ್ ನಥಿಂಗ್ ಟು ವರಿ, ಪಲ್ಸ್ ರೇಟು, ಹಾರ್ಟ್ ಬೀಟು ಎಲ್ಲ ನಾರ್ಮಲ್ ಆಗಿದೆ. ಶಾಕ್ಗೆ ಪ್ರಜ್ಞೆ ತಪ್ಪಿದ್ದಾಳೆ. ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಪ್ರಜ್ಞೆ ಬಂದ ಮೇಲೆ ಆ ಟ್ಯಾಬ್ಲೆಟ್ಸ್ನ ಕೊಟ್ಟು ಮುಂದೆ ಹೀಗೆ ಆಗ್ದಂಗೆ ನೋಡ್ಕೊಳ್ಳಿ. ಇಟ್ಸ್ ವೆರಿ ಇನ್ಹ್ಯೂಮನ್. ತಿಳ್ವಳಿಕೆ ಇರೋರ ನೀವು ಹೀಗೆ ಮಾಡಿದ್ರೆ ಹೇಗೆ? ಸಾರಿ ಡಾಕ್ಟ್ರೆ. ಓಕೆ, ನಾನು ಬರ್ತೀನಿ. ಅಂಕಲ್, ಯಾರಿಗೇನಾಗಿದೆ? ಅದು ನಮ್ಮನೆ ವಿಷಯ, ನಿಮ್ಗೆ ಹೇಳೋ ಅಗತ್ಯ ಇಲ್ಲ. ಅಂಕಲ್ ಪ್ಲೀಸ್ ಹೇಳಿ, ಯಾರಿಗೇನಾಗಿದೆ? ಯಾರಿಗೂ ಏನೂ ಆಗಿಲ್ಲ, ನಾನು ಜಗಳ ಮುಂಟಲಿಲ್ಲ. ದಯವಿಟ್ಟು ಹೊರಡಿ. ಯಾರಿಗೆ ಪ್ರಜ್ಞೆ ತಪ್ಪಿರೋದು? ಸಾವಿತ್ರಿ ಅಕ್ಕಂಗ. ಯಾರಿಗೂ ಇಲ್ಲ ಅಂತ ಹೇಳ್ತಲ್ಲ, ನೀನು ಆಗ್ಬೇಕಾಗ್ತಿಲ್ಲ. ಬಟ್ ಮಾವ ಏನಾಗಿದೆ ಹೇಳ್ತಲ್ಲ, ಯಾರಿಗೂ ಏನು ಆಗಿಲ್ಲ ಅಂತ. ಔಟ್. ಪ್ಲೀಸ್ ಹೇಳಿ. ಯಾರಿಗೂ ಏನೋ ಆಗಿದೆ? ಇಲ್ಲ ಅಂತ ಹೇಳ್ತಲ್ಲ ನಾನು. ಅದಕ್ಕೆ ಏನು ಆಗಿಲ್ಲ ಅಂತ ಹೇಳ್ತಾ ಇಲ್ವಾ ನಾನು? ಅದಕ್ಕೆ ನಾನು ಹೇಳದ್ ಕೇಳಿ. ಅದಕ್ಕೆ ಹಲೋ, ಏನು ಆಗಿಲ್ಲ ಆಚೆಗೆ ಹೋಗಿ ಅಂತ ಹೇಳ್ತಾ ಇಲ್ವಾ? ಹೊಟ್ಟೆ ಆಚೆ ನೀವು. ಏನು ಆಗಿಲ್ಲ ಅಂದ್ರೆ ಡಾಕ್ಟರ್ ಆಗಿ ಬಂದಿದ್ರು, ಪ್ರಜ್ಞೆ ಯಾರು ತಪ್ಪಿದೆ ನನಗೆ ಗೊತ್ತಾಗ್ಬೇಕು. ಅದು ನಾನು ನೋಡ್ಕೊಳ್ಳೋಕೆ ನಾನಿದ್ದೀನಿ, ನಿಮ್ಗೂ ಅದಕ್ಕೆ ಸಂಬಂಧ ಇಲ್ಲ. ನೀವು ಹೊಡಿ. ಹಲೋ, ನಾನು ಹೇಳದ್ ಕೇಳಿ. ಅದಕ್ಕೆ ಹೋಗ್ಬೇಡಿ ಅಂತ ಹೇಳುತ್ತಲ್ಲ ನಾನು. ನಿಮ್ಗೂ ಈ ಮನೆಗೂ ಸಂಬಂಧ ಇಲ್ಲ ಅಂದ್ಮೇಲೆ ಇಲ್ಲಿ ಯಾರಿಗೇನಾದ್ರೆ ನಿಮ್ಗೇನು ಅಂತ? ಈ ಮನೆಗೂ ನನಗೂ ಸಂಬಂಧ ಇದೆ. ಬಿಡಿದ್ದಾರೆ ನೋಡಿ. ಇಲ್ಲ, ನಾನು ಬಿಡೋದು. ನೀವು ಹೋಗಿ ಆಚೆ. ಮಾವ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡಿ. ಬಿಡಿದ್ದಾರೆ. ನಾನ್ ಬಂದಿದ್ದು, ನಾನ್ ತಪ್ಪು ಮಾಡಿದ್ದಕ್ಕೆ ಸತ್ಯಗೆ ಶಿಕ್ಷೆ ಕೊಡ್ತೀರಾ ಅಂತ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿರೋದು. ಆದ್ರೆ ನೀವು ನನ್ನ ಮೇಲಿನ ಸಿಟ್ಟಿಗೆ, ನಮ್ಮ ಮನೆಯವ್ರ ಮೇಲಿನ ಸಿಟ್ಟಿಗೆ ತಿಪ್ತಿಗೆ ಏನ್ ಮಾಡಿದ್ದೀರಾ? ಏನ್ ಮಾಡಿದ್ದೀರಾ ಅದಕ್ಕೆ? ಇದುವರೆಗೂ ನನ್ನ ಮಗಳನ್ನು ಕೊಂದ್ರು, ನನ್ನ ಮಗಳನ್ನು ಕೊಂದ್ರು ಅಂತ ಹಚ್ಕೊತಾ ಇದ್ರಿ. ಅದಕ್ಕೆ ನೀವು ನಮ್ಮ ಮನೆ ಮಗಳನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ದೀರಾ? ನಾನ್ ಸುಮ್ಮನೆ ಬಿಡಲ್ಲ,
ಅಪ್ಪ ಮಗಳು ಇಬ್ರು ಸೇರಿ ಸೊಸೆನ ಕೊಲ್ಲೋ ಪ್ರಯತ್ನ ಮಾಡಿದ್ದೀರ ಅಂತ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ನಾನ್ ಬೇಲೆಬಲ್ ಕೇಸ್ ಅದು, ಇಬ್ರು ಅರೆಸ್ಟ್ ಆಗ್ತೀರಾ. ಏನ್ ಮಾತಾಡ್ತಿದ್ರ ಪ್ರತಾಪ್, ಹಿಂಗ್ ಮಾತಾಡಿನ ಈಗಿನ ಪರಿಸ್ಥಿತಿ ತಂದ್ಕೊಂಡಿರೋದು ಮತ್ ಏನಾಗಿದೆ ಅಂತ ಹೇಳಿ. ಅದಕ್ಕೆ ನಾನ್ ಇವತ್ತು ಇಲ್ಲಿಗೆ ಬಂದಿದ್ಕೆ ವಿಷಯ ಗೊತ್ತಾಯ್ತು, ಇಲ್ಲ ಅಂದಿದ್ರೆ ವಿಷಯ ಇಲ್ಲಿಗೆ ಮುಚ್ಚಾಕ್ಬಿಡ್ತೀನಿ. ಪ್ರಜ್ಞೆ ಹೋಗುವಂತದ್ದು ಏನಾಗಿದೆ ಅವಳಿಗೆ? ಉಸಿರೇ ನಿಂತೋಗ್ಬಿಟ್ಟಿದ್ರೆ ಅಥವಾ ಪ್ರಜ್ಞೆ ಹೋಗಿದ್ಯಾ? ಇಲ್ಲ ಪ್ರತಾಪ್, ಅವ್ರು ನನಗೂ ಅದಕ್ಕೆ ನಮ್ಮ ಅಣ್ಣನ ಸಂಸಾರನೇ ಹಾಳು ಮಾಡೋಷ್ಟು ಕಟ್ಟಿ ಅಲ್ಲ ನಾನು. ಒಂದು ಸಣ್ಣ ಅನಾಹುತ ಆಗೋಯ್ತು ಅಷ್ಟೇ. ಅನಾಹುತ ಏನಾಗಿದೆ? ಪ್ರಜ್ಞೆ ಹೋಗುವಂತದ್ದು ಏನಾಗಿದೆ ಹೇಳಿ. ಅದಕ್ಕೆ ಅಪ್ಪಂಗೂ ಅದಕ್ಕೆಗೂ ಯಾವುದೋ ಚಿಕ್ಕ ವಿಷಯಕ್ಕೆ ಮಾತಿಗೆ ಮಾತು ಬೆಳೀತು. ಅದಕ್ಕೆ ಅಪ್ಪ ಕೋಪದಲ್ಲಿ ಅದಕ್ಕೆಗೆ ಕಪಾಳಕ್ಕೆ ಹೊಡೆದ್ರು. ಡ್ಯಾಡಿ ಡ್ಯಾಡಿ, ನಾ ಇಲ್ಲೇ ಇದ್ದೀನಿ. ಯಾಕೆ ಕೂಗ್ತಾ ಇದೆಯಾ? ಎಲ್ಲಿಗೆ ಹೋಗಿದ್ದೆ ನೀನು ಬೆಳಗ್ಗೆಯಿಂದ? ಡ್ಯಾಡಿ, ಸಾವಿತ್ರಿ ಎತ್ತಿಗೆ ಹತ್ರ ಕ್ಷಮೆ ಕೇಳಿ, ಅವ್ರನ್ನ ಮನೆ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಇಸ್ ಇಟ್ ಬಂದ್ಲ ಸಾವಿತ್ರಿ? ಸಾವಿತ್ರಿ ಸಾವಿತ್ರಿ ಬಂದ್ಲ ಸಾವಿತ್ರಿ 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 ಹೊಸ ಸಾವಿತ್ರಿ ಇಲ್ಲಿ ಇಲ್ಲಿ ಹೊಸ ಸಾವಿತ್ರಿ ಎಲ್ಲಿ ಪ್ರತಾಪ್ ಸಾವಿತ್ರಿ? ಡ್ಯಾಡಿ, ಆದ್ರೆ ಅಲ್ಲಿ ನನಗೆ ಗೊತ್ತು, ನಮ್ಮ ಮಾವ ಕಳಿಸಿರಕ್ಕಿಲ್ಲ. ಒಂದ್ ನಿಮಿಷ ಇರೋ, ಅವ್ನು ಮಾತಾಡ್ಲಿ. ಏನಾಯ್ತು ಅಲ್ಲಿ? ದೀಪ್ತಿ ದೀಪ್ತಿ ಏನಂದ್ಲು? ದೀಪ್ತಿ ಏನು ಮಾತಾಡೋ ಪರಿಸ್ಥಿತಿನಲ್ಲಿಲ್ಲ. ಯಾಕೆ? ಪ್ರಜ್ಞೆ ತಪ್ಪಿದೆ, ಕೆನ್ನೆ ನೀಲಿಗಟ್ಟು ಹೋಗಿದೆ. ಏನ್ ಹೇಳ್ತಿದ್ಯ ಪ್ರತಾಪ್ ನೀನು? ಯಾಕೆ ಹಾಗಾಯ್ತು? ಏನಾಗಿದೆ ಅಂತ ಗೊತ್ತಿಲ್ಲ ಡ್ಯಾಡ್. ಏನಂತ ವಿಷಯನೂ ಹೇಳ್ತಾ ಇಲ್ಲ ಅವ್ರು. ನಾವಲ್ಲಿ ಹೋದಾಗ ವಿಷಯ ಗೊತ್ತಾಯ್ತು. ಡಾಕ್ಟರ್ ಬಂದು ಹೋಗ್ತಾ ಇತ್ತು. ವೈಶಾಲಿ ಯಾರಾಗ ಮಾಡಿರ್ತಾರೆ? ಯಾಕಾಗಿ ಮಾಡಿರ್ತಾರೆ? ಎಲ್ಲೋ ಜಾರ್ ಬಿದ್ದಿರ್ಬೇಕು. ಜಾರ್ ಬಿದ್ರೆ ಕೆನ್ನೆ ನೀಲಿಗಟ್ಟತ್ತ? ಸಾವಿತ್ರಿ ಅಲ್ಲ ಅವಳಲ್ಲ, ಹಂಗೇನು ಆಗ ಸಾಧ್ಯ ಇಲ್ಲ. ವೈಶಾಲಿ ಎಲ್ಲಿದೆಯಾ ನೀನು? ಸಾವಿತ್ರಿಗೆ ಈ ವಿಷಯನ ನಮಗೆ ಫೋನ್ ಮಾಡಿ ತಿಳಿಸ್ಬೇಕಿತ್ತು. ಅವ್ರು ನಮಗೆ ಫೋನ್ ಮಾಡಿ ತಿಳಿಸಿಲ್ಲ. ಇವರು ಅದ್ರಲ್ಲಿ ಶಾಮೀಲ್ ಆಗಿದ್ದಾರೆ. ಬಾಸ ಅವಾಗೆಲ್ಲ ಮಾತಾಡ್ಬೇಡಿ, ನನ್ನ ಹೆಂಡತಿ ಬಗ್ಗೆ ಏನಂತ ತಿಳ್ಕೊಂಡಿದ್ದೀರಾ? ಅವತ್ತೊಳ ಅವ್ರ ಮಾಡಿದ್ರೆ ಪ್ಲೀಸ್. ಜಗಳ ಆಡೋ ಸಮಯನ ಇದು. ದೀಪ್ತಿ ಆರೋಗ್ಯ ಮುಖ್ಯ, ಡಾಕ್ಟರ್ ಏನ್ ಹೇಳಿದ್ರು ಅದನ್ನ ತಿಳ್ಕೊಳ್ಳೋದು ಮುಖ್ಯ. ಯಾಕೆ ಜಗಳ ಆಡ್ತೀರಾ ಇದ್ರು? ರಾಜೇಶ್ ಎಲ್ಲಿದ್ಯಾ ನೀನು? ಹೊರಗಿದ್ಯಾ? ತಕ್ಷಣ ಬರಬೇಕು, ನಂಜುಂಡೆ ಅವ್ರ ಮನೆಗೆ ಹೋಗ್ಬೇಕು. ಬೇಗ ಬಾ ವೈಶಾಲಿ, ಬೇಗ ಬಾ. ಜಗಳ ಆಗ್ಬೇಡಿ. ಇದು ಹೋಗಿ ಎಲ್ಲಿ ಮುಟ್ಟುತ್ತೋ? ಪ್ರತಾಪ್ ಮನೆಗೆ ಹೋಗಿ ಏನ್ ಹೇಳ್ತಾರೋ? ಅಷ್ಟರಲ್ಲಿ ಅದಕ್ಕೆ ಪ್ರಜ್ಞೆ ಬಂದು ಅವ್ರು ನಮ್ ವಿರುದ್ಧ ಹೇಳ್ತಿದ್ರೆ ಬದುಕಿದ್ವಿ, ಇಲ್ಲ ಅಂದ್ರೆ ಏನ್ ಉತ್ತರ ಕೊಡೋದಪ್ಪ? ತಪ್ಪು ಮಾಡ್ಬಿಟ್ರಿ. ಅದಕ್ಕೆ ಅದಕ್ಕೆ ಇಲ್ಲಡಿ, ಎಚ್ಚರ ಮಾಡ್ಕೊಳ್ಳಿ. ಅದಕ್ಕೆ ಅದಕ್ಕೆ ಎಚ್ಚರ ಮಾಡ್ಕೊಳ್ಳಿ. ಪ್ರಜ್ಞೆ ಹೋಗಿ ಎಷ್ಟೊತ್ತಾಯ್ತು? ಡಾಕ್ಟರ್ ಫೋನ್ ಮಾಡಿಪ್ಪ. ಇಲ್ಲ ನಾವೇ ಅದಕ್ಕೆಂಗ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಡಲ್ವಾ? ಹೇಳಿದಾರಲ್ಲಮ್ಮ ಇನ್ನೊಂದು ಅರ್ಧ ಗಂಟೆ. ಇಲ್ಲಪ್ಪ, ಮೊದ್ಲು ಡಾಕ್ಟರ್ ಫೋನ್ ಮಾಡಿ. ಅದಕ್ಕೆ ಡಾಕ್ಟ್ರೆ, ನಾನು ನಂಜುಟ್ರ ಮಾತಾಡೋದು. ನೀವು ಹೇಳಿದ್ರಲ್ಲ ಅರ್ಧ ಗಂಟೆಲಿ ಪ್ರಜ್ಞೆ ಬರುತ್ತೆ ಅಂತ. ಇಷ್ಟೊತ್ತಾದ್ರೂ ಪ್ರಜ್ಞೆ ಬಂದಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಬಿಡ್ಬೋದಾ? ಏನು ಅರ್ಧ ಗಂಟೆ ವೆಯ್ಟ್ ಮಾಡಲೇಬೇಕಾ? ಸರಿ ಡಾಕ್ಟ್ರೆ, ಅರ್ಧ ಗಂಟೆ ವೆಯ್ಟ್ ಮಾಡಲೇಬೇಕಂತ. ಅಲ್ಲಿಗೆ ಕರ್ಕೊಂಬಂದ್ರೂ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾನು ನೀವು ನಂಬ್ತೀವಿಪ್ಪ, ನಮ್ಮ ಮನೆಯವರು ಅದನ್ನ ನಂಬ್ತಾರ? Thank you.
ಹಲೋ ಹಲೋ, ನಾನು ಸುಶೀಲ್ ಕುಮಾರ್ ಮಾತಾಡ್ತಿರೋದು.